ಬೆಳಗಾವಿ ಜಿಲ್ಲೆಯ ವಿಧವೆಯರಿಗೆ 8000 ಮನೆ ಮಂಜೂರು. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ವಿಧವೆಯರಿಗೆ ಬೆಳಗಾವಿ ಜಿಲ್ಲೆಗೆ 8000 ಮನೆ ಮಂಜೂರು ಮಾಡಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ತಾಲೂಕಿನ 9 ಗ್ರಾಮ ಪಂಚಾಯಿತಿಯ 120 ಮನೆಗಳು ಮಂಜೂರಾಗಿವೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಹೇಳಿದರು. ಇಲ್ಲಿನ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರ ವತಿಯಿಂದ ದೇವರಾಜ್ ಅರಸು ವಿಶೇಷ ವಸತಿ ಯೋಜನೆಯಡಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ವಿವಿಧ ಗ್ರಾಮ ಪಂಚಾಯಿತಿಗಳ ವಸತಿ ರಹಿತ ವಿಧವೆಯರಿಗೆ ಮನೆಗಳ ಹಕ್ಕುಪತ್ರ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ 10000 ಮನೆ ನೀಡುವ ಗುರಿ ಮಾಡಲಾಗಿತ್ತು, ಅದನ್ನು ಸದುಪಯೋಗಪಡಿಸಿಕೊಳ್ಳಲಾಗಿದೆ. ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಗೆ 8000 ಮನೆಗಳು ಮಂಜೂರು ಮಾಡಲಾಗಿದೆ ಎಂದರು. ಸಮಾಜದ ಋಣವನ್ನು ತೀರಿಸಲು ಬಡಜನರ ಸೇವೆ ಮಾಡಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ಸರ್ಕಾರದ ಹಲವು ಯೋಜನೆ ತಲುಪಿಸಲಾಗುತ್ತದೆ ಎಂದರು. ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯಾದ ನಂತರ ಬಂದಿರತಕ್ಕಂತಹ ಒಂದು ಗುರಿಯಲ್ಲ, ಒಬ್ಬ ವಿಧಾನ ಪರಿಷತ್ ಸದಸ್ಯ ನಮ್ಮ ಸರ್ಕಾರ ಒಂದು ಜವಾಬ್ದಾರಿ ಕೊಟ್ಟ ನಂತರ ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ 8000 ಮನೆಗಳನ್ನ ಬೆಳಗಾವಿ ಜಿಲ್ಲೆಗೆ ತರತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ಅನೇಕ ಜನ ಶಾಸಕರು, ಅನೇಕ ಜನ ಸ್ನೇಹಿತರು ಈ ಯೋಜನೆ ಯಾವಾಗ ಬಂತು ಎದುರಿಸಬಹುದು ಅಂತಕ್ಕಂಥ ಇಚ್ಛಾಶಕ್ತಿ ಇದ್ದಾಗ ನಾವು ವಿಧಾನಸಭೆ ಸದಸ್ಯರು ಆಗಬಹುದು, ವಿಧಾನ ಪರಿಷತ್ ಸದಸ್ಯರಾಗಬಹುದು, ಪಾರ್ಲಿಮೆಂಟ್ ಮೆಂಬರ್ ಆಗಬಹುದು, ಆದರೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದ್ದರೆ ಎಲ್ಲ ಯೋಜನೆಗಳನ್ನು ಬಡವರಿಗಾಗಿ ಮುಟ್ಟಿಸಬಹುದು ಅಂತಕ್ಕಂಥ ಮಾತನ್ನು ಈ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಈ ಯೋಜನೆ ಇವತ್ತು ಅನುಷ್ಠಾನಗೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜಾರಿಗೆ ಆಯಿತು. ಅದು 14-15 ಪ್ರಾರಂಭವಾದಂಥ ಯೋಜನೆ. ನಾನು ಅದೇ ಮೊದಲನೇ ಅವಧಿ ಮುಗಿತಾ ಬಂದಿತ್ತು, ಎರಡನೇ ಅವಧಿಗೆ ನನ್ನ ಚುನಾವಣೆ ಮುಗಿದ ನಂತರ 13-14-15 ಘೋಷಣೆಯಾಗಿ ಆ ಮುಂದುವರೆದ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ನನಗನ್ನಿಸ್ತು 14-15 ಸಹಿತ ಅನೇಕ ಜನ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ನಾನು ಈ ಒಂದು ಮನೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿಯೇ 15ನೇ ಚುನಾವಣೆಯಲ್ಲಿ ನಾನು ಆರಿಸಿ ಬಂದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸರ್ಕಾರ ರೂಪಿಸ್ತಕ್ಕಂಥ ಯೋಜನೆಗಳು ಶ್ರೀನಿವಾಸ ಪೂಜಾರಿ ಹೇಳಿದರು, ಸರ್ಕಾರ 1.5 ಲಕ್ಷ ಕೊಟ್ಟಿದ್ದನ್ನು ಜನ 7-8 ಲಕ್ಷ ರೂಪಾಯಿ ಸ್ವಂತ ಸಾಲ ಮಾಡಿ ಅವರು ಒಳ್ಳೆ ಮನೆಯನ್ನು ಕಟ್ಟಿಸಿಕೊಂಡಿದ್ದು ಸಹಿತ ಉದಾಹರಣೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಜನಪ್ರತಿನಿಧಿಗಳು ಹಂಚಿಕೊಡ್ತೀವಿ, MLC ಆಗಿರ್ಬೋದು, MLA ಆಗಿರ್ಬೋದು, ಪಾರ್ಲಿಮೆಂಟ್ ಸದಸ್ಯರಾಗಿರ್ಬೋದು, ಈ ಯೋಜನೆಗಳನ್ನು ಬಡವರಿಗಾಗಿ, ವಿಧವೆಯರಿಗೆ, ನಿರ್ಗತಿಕರಿಗೆ, ಅಂಗವಿಕಲ, ನಾನು ಕಣ್ಣಲ್ಲಿ ನಾನು ಅನೇಕ ಜನ ಅಂಗವಿಕಲರ ಸಹೋದರನ ನೋಡಿದ್ದೀನಿ. ನಾನು ಹಕ್ಕುಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ಸಹಿತ ನಾನು ನೋಡಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಾರೆ, ವಿಧವೆಯರಂದ್ರೆ ಸಣ್ಣ ವಯಸ್ಸಿನಲ್ಲಿ ತಮ್ಮ ಯಜಮಾನರನ್ನ, ಮನೆಯ ಹಿರಿಯರನ್ನು ಕಳ್ಕೊಂಡಿರ್ತಕ್ಕಂಥ ತಾಯಂದಿರಿಗೆ, ಸಹೋದರಿಗೆ ಕೊಡ್ತಕ್ಕಂಥ ಒಂದು ವಿಶೇಷ ವಸತಿ ಯೋಜನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಯೋಜನೆಗಳು ಸರ್ಕಾರ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ವ್ಯವಸ್ಥಿತವಾಗಿ ಜನರಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮೊನ್ನೆ 2021 ಬಂದಂಥ ಪ್ರವಾಹ ಸಂದರ್ಭದಲ್ಲಿ ಸಹಿತ ಬಂದಂಥ ಮನೆಗಳು ಇವತ್ತು ಅಂಕ್ಲಿ, ಯಡೂರು, ಚಂದೂರು, ಮಾಂಜ್ರಿ, ಇಂಗ್ಳಿ, ಪಕ್ಕದ ಜುಗೂಳು, ಮಂಗಾವತಿ, ಅನೇಕ ಗ್ರಾಮಗಳು ಸಹಿತ ಪ್ರವಾಹದಿಂದ ಬಾಧಿತವಾಗಿರ್ತಕ್ಕಂಥ ಗ್ರಾಮಗಳಲ್ಲಿ ಸಹಿತ ಸರ್ಕಾರಕ್ಕೆ ತೊಂದರೆ ಇತ್ತು. ಏನಂದರೆ 5 ಲಕ್ಷ ರೂಪಾಯಿಗಳನ್ನು ಮನೆ ಎ ಇದ್ದವ್ರಿಗೆ, ಬಿ ಇದ್ದವ್ರಿಗೆ ಮತ್ತು ಸಿ ಇದ್ದವ್ರಿಗೆ ಕೊಡ್ತಕ್ಕಂಥದ್ದು. ಕ್ಲಾರಿಫಿಕೇಶನ್ ಬರೆದ್ರು ಅವರು, ಯಾರು ಸಿ ಇದ್ದಾರೆ, 19 ಸಿ ಇದ್ರು, ಇವತ್ತವರು ಭಾಗಶಃ ಮನೆ ಬಾದಾಗಿ ಕಳ್ಕೊಂಡಿದ್ರು, ಈಗ ಪೂರ್ತಿ ಬಾದಾಗಿದೆ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾಗ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಭೇಟಿಯಾಗಿ 19 ಸ್ವಲ್ಪ ಮಣಿ ಬಿದ್ದಿತ್ತು, 50,000 ಕೊಟ್ಟಿದ್ದೀರಿ, ಇವತ್ತು ಪೂರ್ತಿ ಮಣಿ ಬಿದ್ದಿದ್ದನ್ನು ನೀವು ಕನ್ಸಿಡರ್ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಯೋಜನೆಗೆ ಹಸಿರು ನಿಶಾನೆ ತೋರಿಸಿ ಸಿ ಕ್ಯಾಟಗರಿಯಲ್ಲಿ ಯಾರು 19 ಅವ್ರಿಗೂ ಸಹಿತ ಈಗ ಒಂದು ವೇಳೆ ಮನೆ ಹಾನಿಯಾಗಿದ್ದರೆ ಅವರಿಗೆ ಎ ಮತ್ತು ಬಿಯಲ್ಲಿ ಮನೆ ಕೊಡಬಹುದು ಅಂತಕ್ಕಂಥ ಕ್ಲಾರಿಫಿಕೇಶನ್ ಅನ್ನ ಸರ್ಕಾರ ಇವತ್ತು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಚಿಂಚನಿ
ಹಾಲಮ್ಮಪ್ರಭು ಸ್ವಾಮೀಜಿ, ಸಂಪಾದನ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಅವರು ಕಣ್ಣೀರು ಹಾಕಬಾರದು, ವಿಧವಾ ಜೀವನ ಬಹಳ ಕೆಟ್ಟ, ಈ ದೇವದಾಸಿಯರ ಜೀವನಂತೂ ಇನ್ನೂ ಕೆಟ್ಟ, ಆ ನಂತರ ಅಂಗವಿಕಲರಂತೂ ಯಾರೂ ಅವ್ರ ಕಡೆ ಲಕ್ಷ್ಯ ಕೊಡಲ್ಲ. ಇವರೆಲ್ಲ ಒಂದು ನಾಲ್ಕು ಸಂತೋಷದ ಮುಖ ತೋರಿಸಿ ಸಂತೋಷದ ಕಣ್ಣೀರು ಹಾಕಿಬಿಟ್ರೆ ಬಹುಶಃ ಮಂತೇಶ್ ಕೌಟಿಗೆ ಮಠವರಿಗೆ ಎಲ್ಲರ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಮಾತ್ರ ಬಹಳಷ್ಟು ಸತ್ಯ. ಇದು ಬೇಕು. ಬಹುಶಃ ನಮ್ಮ ರಾಜಕಾರಣಿಗಳಿಗೆ ಹೆಣ್ಮಕ್ಕಳ ಆಶೀರ್ವಾದದಿಂದಲೇ ಬಹಳಷ್ಟು ಎತ್ತರ ಮಟ್ಟಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ಸತ್ಯ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವುದಾದ್ರೂ ಒಂದು ಮಹತ್ವದ ಕೆಲಸ ಇಲ್ಲ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಬೇಕಾಯಿತು ಅಂತಂದರೆ ಮೊಟ್ಟ ಮೊದಲು ಯಾರು ಆಶೀರ್ವಾದ ತೋರ್ತಾರೆ ಅಂತಂದರೆ ಅವರ ಅವನ ಆಶೀರ್ವಾದ ತೋರ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಅವರ ಆಶೀರ್ವಾದ ಕೊಟ್ಟಾಗ ಏನು ಬಂಗಾರ ಮುದ್ರೆ ಕೊಡೋಂಗಿಲ್ಲ, ಅವ್ರ ಅವ್ವ ಏನು ಕೊಡ್ತಾರೆ ಅಂತಂದರೆ ಜನಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವನ್ನು ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರಾಕ್ಟಿಕಲ್ಲಿಗೆ ತರ್ತಾ ಇದೆ ಅಂತಂದ ಮೇಲೆ ನಮ್ಮ ಮಂತೇಶ್ ಕೌಟಿಂಗ್ ಮಠರವರು ಜನನಾಯಕ ಅಂತಕ್ಕಂಥ ಸಪ್ತಪ್ರಯೋಗ ಮಾಡೋದ್ರೋಗ ಅಂತ ಅನಿಸ್ತಾರೆ. ಕಷ್ಟಗಳು ಬರೋದು ಸಹಜ, ಹೆಣ್ಮಕ್ಕಿರ್ಬೋದು ಗಣಮಕ್ಕಿರ್ಬೋದು, ಕಷ್ಟಗಳನ್ನ ಎದುರಿಸುವಂತಹ ಸಾಮರ್ಥ್ಯವನ್ನು ನಾವು ಪಡ್ಕೊಳ್ಬೇಕು. ಎಷ್ಟು ಕಾಡತ್ತಿ ಕಾಡವ್ವ, ನೀ ಕಾಡವ್ವ ಅಂತ ಮಾತದೆ ಬಹಳಷ್ಟು ತಾಯಂದರು ಇಲ್ಲಿ ಆಗಮಿಸಿದರು. ಸಣ್ಣ ವಯಸ್ಸಿನೊಳಗೇ ಪತಿಯನ್ನು ಕಳ್ಕೊಂಡು ಆಮೇಲೆ ವಯಸ್ಸಾದಮೇಲೆ ಪತಿಯ ಕಳ್ಕೊಂಡು ಬಹಳಷ್ಟು ತಾಯಂದರು ಆಗಮಿಸಿದ್ದಾರೆ. ಗಂಡ ತಿರ್ಕೊಂಡು ಕೂಡಲೇ ಹೆಂಡತಿ ತಿರ್ಕೊಳ್ಳೋದಲ್ಲ, ಹೆಂಡತಿ ತಿರ್ಕೊಂಡು ತಿಳ್ಕೊಂಡು ಗಂಡ ತಿರ್ಕೊಳ್ಳೋದಂಥದ್ದು ಅಲ್ಲ, ಅದು ಅವ್ರದ್ದು ಅಷ್ಟೆದ್ದು ಮುಗಿತು. ನಮ್ಮ ದೇಶದ ನಮ್ಮ ಜೀವನ ಸಾಗಿಸೋದು ಬಹಳಷ್ಟು ಅವಶ್ಯತೆ. ನಿನ್ನೆಲ್ಲಿ ಮಾಡಿರ್ತಕ್ಕಂಥ ಒಂದು ಉದಾಹರಣೆ, ಬೋರ್ಗಲ್ದಲ್ಲಿ ಒಬ್ಬ ಮಾಜಿ ಸೈನಿಕ ಹಾದಿಮನಿ ಅವ್ರ ಹೆಣ್ಣು ತಿರ್ಕೊತಾಳೆ ಬ್ಲಾಕ್ ಫಂಗಸ್ ಆಗಿ ತಿರ್ಕೊಂಡು ಜುಲೈದಲ್ಲಿ ತಿಳ್ಕೊಂಡಿದ್ದಾಳೆ. ಕಷ್ಟಗಳು ಬಂದಾಗ ತೊಂದರೆ ಬಂದಾಗ ದುಡುಕಿ ಏನಾರ ಮಾಡಿಕೊಂಡ್ರೆ ಮತ್ತೆ ಜೀವ ಸಿಗೋದಿಲ್ಲ, ಜೀವಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆದಷ್ಟು ಒಳಗೆ ನಾವು ಧೈರ್ಯದಿಂದ ಜೀವನ ಸಾಗಿಸ್ಬೇಕು. ದೇವರು ನಮಗೆ ಎಷ್ಟು ಆಯುಷ್ಯವನ್ನು ಕೊಟ್ಟಿದ್ದಾನೆ ಅದೆಲ್ಲವನ್ನು ನಾವು ಅನುಭವಿಸಿ ಹೋಗ್ಬೇಕು. ನಾವು ಹೋಗಿಬಿಟ್ರೆ ಮತ್ತೆ ಹಳೆ ಬರ್ಬೇಕು ಇದು ಅನುಭವಿಸ್ಲಿಕ್ಕೆ. ಆದಷ್ಟೇಲಿ ಇವತ್ತು ಧೈರ್ಯದಿಂದ ಬದುಕನ್ನು ಸಾಗಿಸಬೇಕು ನೀವೆಲ್ಲ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಕೇಳಿಕೊಂಡು. ವೇದಿಕೆ ಮೇಲೆ ತಹಶೀಲ್ದಾರರಾದ ಎನ್ಬಿ ಗೆಜೆ, ಭರತೇಶ್ ಬನವನೆ, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ವೀರಣ್ಣ ವೀರಣ್ಣವರ್, ಶೈಲಜಾ ಪಾಟೀಲ್, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ಅಪ್ಪಾಜಿಗೋಳ್ ಸ್ವಾಗತಿಸಿದರು.